ಅವನ ಸ್ಥಳದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ನಹುಷ. ಶಚಿದೇವಿಯನ್ನು ಬಯಸಿ ಆ ಸಂದರ್ಭದಲ್ಲಿ ಅಭಿಶಪ್ತನಾಗಿ ಅಜಗರಹಾವನಾಗಿ ಬಿದ್ದುಕೊಂಡಿದ್ದ. ಭೀಮನನ್ನು ಸುತ್ತುಕೊಂಡಿದ್ದಾನೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿದರೆ ನಿನ್ನನ್ನು ಬಿಡ್ತೇನೆ ಅಂತ ತಿಳ್ಕೊಂಡಂತೇಳಿ. ವಿದ್ಯೋಪಜೀವನ ಇದು ಬ್ರಾಹ್ಮಣನ ಧರ್ಮ, ಇದು ನನ್ನ ಧರ್ಮ ಅಲ್ಲ ಅಂತ ತಿಳ್ಕೊಂಡಂತೇಳಿ ಭೀಮಸೇನ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ. ಹಿಂದೆ ಯಕ್ಷನಿಗೆ ಹೇಗೆ ಉತ್ತರ ಕೊಟ್ಟಿರಲಿಲ್ಲವೋ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ಉತ್ತರವನ್ನು ಕೊಡಲಿಲ್ಲ. ಕೊನೆಗೆ ಧರ್ಮರಾಜ ಬಂದು ಉತ್ತರವನ್ನು ಕೊಟ್ಟು ಭೀಮಸೇನನ್ನು ಬಿಡಿಸಿಕೊಂಡು ಹೋಗಿದ್ದಾನೆ. ಈ ರೀತಿಯಾಗಿ ಧರ್ಮದಲ್ಲಿಯ ಸ್ಥಿರತೆಯ ಬಗ್ಗೆ ಅನೇಕ ಉದಾಹರಣೆಗಳು ಭೀಮಸೇನ ದೇವರ ಸಂಪೂರ್ಣ ಜೀವನದಲ್ಲಿ ಅನೇಕ ಸಲ ಕಂಡುಬರುತ್ತವೆ. ಇದರ ನಂತರ ಯೋಗ, ಭಗವಂತನನ್ನು ಪಡೆಯತಕ್ಕಂಥ ಉಪಾಯ. ಭಗವಂತನನ್ನು ಪಡೆಯುವ ಉಪಾಯದಲ್ಲಿ ಬ್ರಾಹ್ಮಣರಿಗೆ ಅಧ್ಯಯನ ಅಧ್ಯಾಪನಗಳಾಗಿದ್ದರೆ, ಕ್ಷತ್ರಿಯರಿಗೆ ಭೂಭಾರಹರಣ, ದುಷ್ಟರ ಹನನ, ಸಜ್ಜನರ ರಕ್ಷಣೆ, ಇದು ಅವರ ಮುಖ್ಯವಾಗಿರ್ತಕ್ಕಂತಹ ಪರಮಾತ್ಮ ಪ್ರಾಪ್ತಿಯ ಉಪಾಯವಾಗಿದೆ, ಅವರ ಕರ್ತವ್ಯವಾಗಿದೆ. ಈ ವಿಷಯದಲ್ಲಿ ಭೀಮ ಎಂದಿಗೂ ಹಿಂದೆ ಬೀಳಲಿಲ್ಲ. ದುರ್ಯೋಧನಾದಿಗಳನ್ನು ಸಂವರಿಸಬೇಕಾಗಿದೆ, ಅದರ ಜಗತ್ತಿಗೆ ರಣನೀತಿಯನ್ನು ಕೂಡ ತಿಳಿಸಿಕೊಡಬೇಕಾಗಿದೆ. ಅದಕ್ಕೆ ಭೀಮಸೇನ ದುರ್ಯೋಧನನಿಗೆ ಅತಿ ಸಮೀಪದಲ್ಲಿದ್ದು ಅವನ ಮಿತ್ರರಾಗಿರ್ತಕ್ಕಂಥವರನ್ನು ಮೊದಲೇ ಸಂಹರಿಸಿ ಯುದ್ಧ ಕಾಲದಲ್ಲಿ ಅವರು ದುರ್ಯೋಧನ ಸಹಾಯಕರಾಗದಂತೆ, ತನ್ನ ಸೈನಿಕರ ವಿನಾಶವಾಗದಂತೆ ಉಪಾಯವನ್ನು ಪರಮಾತ್ಮನು ಹಾಕಿದ ರಣನೀತಿಯ ಸ್ಟ್ರ್ಯಾಟಜಿ ದಾರಿಯಲ್ಲಿ ಭೀಮಸೇನ ಕೆಲಸವನ್ನು ಮಾಡಿದ್ದಾನೆ. ಭೀಮಸೇನನ ಅತಿ ಸಮೀಪದ ಮಿತ್ರ ಕಿರಿಮೀರ ವನವಾಸಕ್ಕೆ ಹೋಗುವ ಪೂರ್ವದಲ್ಲಿ ಮೊದಲೇ ದ್ರೌಪದಿ ಸೂರ್ಯರಕ್ಕಿಂತ ಮೊದಲೇ ಆ ಕಿರಿಮೀರನ ಸಂಬಂಧಿಕ ತಮ್ಮನಾಗಿರ್ತಕ್ಕಂತಹ ಬಕಾಸುರನನ್ನು ಸಂಹರಿಸಿ ದುರ್ಯೋಧನನ ಶಕ್ತಿ ಕಡಿಮೆ ಮಾಡಿದ್ದರೆ, ವನವಾಸದ ಆರಂಭದಲ್ಲಿ ಕಿರ್ಮೀರನನ್ನು ಸಂಹಾರ ಮಾಡ್ತಾನೆ. ಕಿರ್ಮೀರ ಮೃತನಾದ ಸುದ್ದಿ ಹಸ್ತಿನಾವತಿಗೆ ಬಂದಾಗ ಧೃತರಾಷ್ಟ್ರನೂ ಕೂಡ ಅಸಮಾಧಾನ ಪಟ್ಟಿರತಕ್ಕಂಥ ಸಂದರ್ಭ ನಮಗೆ ಮಹಾಭಾರತದಲ್ಲಿ ಕಂಡುಬರುತ್ತದೆ. ಅಂದರೆ ಅವರೆಲ್ಲರೂ ಧೃತರಾಷ್ಟ್ರ ದುರ್ಯೋಧನಾದಿಗಳಿಗೆ ಬೇಕಾಗಿರ್ತಕ್ಕಂಥವರು. ಹೀಗೆ ವನವಾಸದ ಸಂದರ್ಭದಲ್ಲಿ ಜಟಾಸುರನನ್ನು ಸಂಹರಿಸಿ, ಆನಂತರ ಜಯದ್ರಥನ ಮಾನವನ್ನು ಸಂಪೂರ್ಣವಾಗಿ ಹರಾಜಿಗೆ ಹಾಕಿ ದುರ್ಯೋಧನನಿಗೆ ಸಂದೇಶ ಕಳಿಸಿಕೊಟ್ಟಿದ್ದಾನೆ, ನಾನು ನಿನ್ನ ಸಹಾಯಕರಿಗೂ ಬಗ್ಗುವುದಿಲ್ಲ, ನಿನಗಂತೂ ಸರ್ವಥಾ ಬಗ್ಗುವುದಿಲ್ಲ ಅಂತೇಳಿ. ಇಂತಹ ನೂರಾರು ಸಂದರ್ಭಗಳು ವನವಾಸದ ಸಂದರ್ಭದಲ್ಲಿ ನಾವು ಕಾಣ್ತೇವೆ. ಎಲ್ಲ ಕಾಲದಲ್ಲಿಯೂ ಪಾಂಡವರಿಗೆ ದ್ರೌಪದಿಗೆ ರಕ್ಷಕನಾಗಿ ನಿಂತ ವ್ಯಕ್ತಿ ಪರಿತ್ರಾಣಾಯ ಸಾಧೂನಾಂ ಭೀಮಸೇನ. ಕಿರಿಮಿರಾದಿಗಳನ್ನು ಸಂವರಿಸಿ ದುರ್ಯೋಧನ ಶಕ್ತಿ ಮಾಡುವ ಸಂದರ್ಭದಲ್ಲಿ ವಿನಾಶಾಯ ಚ ದುಷ್ಕೃತಾಂ ಪರಮಾತ್ಮನ ಸೇವೆಯನ್ನು ಮಾಡಿದ ವ್ಯಕ್ತಿ ಭೀಮಸೇನ. ಇನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಶಾರೀರಿಕ ಬಲವನ್ನು ಮುಂದುವರಿಸಿಕೊಂಡು ಸಾಧನೆ ಮಾಡಬೇಕಾಗಿದ್ದರೆ ಪ್ರಾಣಶಕ್ತಿಯೂ ಕೂಡ ಬೇಕು. ಸ್ವತಃ ಪ್ರಾಣದೇವರಾಗಿರ್ತಕ್ಕಂಥ ಭೀಮಸೇನ ಪ್ರಾಣಶಕ್ತಿ, ಧಾರಣಾಶಕ್ತಿ, ವಿಶೇಷವಾದ ಪ್ರಾಣಾಯಾಮದಿಂದ ಪಡೆದಿರತಕ್ಕಂತಹ
ಒಂದು ವಿಶಿಷ್ಟವಾದ ಸ್ಥಿರತೆ, ತನಗೂ ಇನ್ನವರಿಗೂ ಪ್ರೇರಣೆ ಮಾಡತಕ್ಕಂಥ ಒಂದು ಸಾಮರ್ಥ್ಯ, ಇದು ಭೀಮಸೇನ ದೇವರಲ್ಲಿ ತಪ್ಪದೇ ಕಂಡುಬರುತ್ತದೆ. ಈ ಪ್ರಾಣಶಕ್ತಿಯೇ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಪ್ರೇರಕನಾದ ಪರಮಾತ್ಮನಲ್ಲಿಯ ವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತಾರೆ. ಸಂದರ್ಭ ರಾಜಸೂಯಾಗದ ಪೂರ್ವದಲ್ಲಿರ್ತಕ್ಕಂಥ ಸಂದರ್ಭ, ರಾಜಸೂಯಾಗ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ ಭೀಮಸೇನ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿಕೊಳ್ತಾನೆ. ಕೃಷ್ಣ ಉದ್ಧವನ ಜೊತೆಗೆ ಬಂದು, ಜೊತೆಗೆ ಬಲರಾಮನು ಬಂದಿರ್ತಾನೆ. ಆಗ ಧರ್ಮರಾಜನಿಗೆ ಹೇಳ್ತಾನೆ, ನಿನ್ನ ಇಚ್ಛೆಯೇನೋ ಸರಿ, ಆದರೆ ಪೃಥ್ವಿಯಲ್ಲಿದ್ದ ಎಲ್ಲ ರಾಜರನ್ನು ಕೊಲ್ಲಬೇಕಾಗ್ತದೆ, ಸೋಲಿಸಬೇಕಾಗ್ತದೆ. ಇಲ್ಲ ಅವರನ್ನು ಮಾಂಡಲಿಕರನ್ನಾಗಿ ಮಾಡಿಕೊಳ್ಬೇಕು, ಇಲ್ಲ ಅವರನ್ನು ಸಂಹರಿಸಬೇಕು. ನಿನಗೆ ಕೀಚಕ, ಕರ್ಣ, ಜರಾಸಂಧ, ಆನಂತರ ಶಲ್ಯ, ಮದ್ರದೇಶಾಧಿಪತಿ ಶಲ್ಯ ಇತ್ಯಾದಿಗಳನ್ನು ನೀನು ಸೋಲಿಸಬಹುದೇ ಅಂತ ಕೇಳಿದಾಗ ಧರ್ಮರಾಜನ ಧೈರ್ಯ ಹೊರಟೋಗ್ಬಿಡ್ತದೆ. ನಿರಾಶನಾಗಿ ನನ್ನ ಕಡೆಯಿಂದ ರಾಜಸೂಯ ಆಗೋದಿಲ್ಲ ಅಂತ ತಿಳ್ಕೊಂಡು ಕೂತ್ಕೊಳ್ತಾನೆ. ಪ್ರೋತ್ಸಾಹ ಕೊಡುವ ಶ್ರೀಕೃಷ್ಣ ಧರ್ಮರಾಜನ ಈ ನೈರಾಶ್ಯಕ್ಕೆ ಕಾರಣ ಹೇಗಾದ ಅಂತ ತಿಳ್ಕೊಂಡಂತಂದರೆ, ಮುಂದೆ ಇವರೆಲ್ಲರನ್ನೂ ಸದೆಬಡೆದು ರಾಜಸೂಯದ ಮುಖ್ಯ ಅಧ್ವರ್ಯು ಭೀಮಸೇನ, ಆ ಪುಣ್ಯ ಅವನಿಗೆ ಹೋಗಬೇಕು. ಯಾಕಂತಂದರೆ ರಾಜಸೂಯಾಗವನ್ನು ಮಾಡುವ ಅಧಿಕಾರ ಕೇವಲ ವಾಯುದೇವರಿಗೆ ಮಾತ್ರ ಇದೆ. ಇದನ್ನು ತಿಳಿಸಿಕೊಡೋದಕ್ಕೋಸ್ಕರ ಅವನು ಹೀಗೆ ನಿರಾಶನಾದಾಗ ಆ ಕಾಲಕ್ಕೆ ಭೀಮ ಹೇಳ್ತಾನೆ, ಅಣ್ಣ ಮಾಡಿದ ನಿರ್ಧಾರವನ್ನು ಬಿಡೋದಕ್ಕೆ, ಇಷ್ಟೆಲ್ಲ ರಾಜರನ್ನು ಸೋಲಿಸಿ ಅಥವಾ ಅಡ್ಡಿಯಾದಂಥವನ್ನು ಸಂಹರಿಸುವ ಸಾಮರ್ಥ್ಯ ನಿನಗೆ ನನಗೆ ಇರಲಿಕ್ಕಿಲ್ಲ, ಆದರೆ ನಮ್ಮ ಸ್ವಾಮಿಯಾದ ಶ್ರೀಕೃಷ್ಣನಿಗಿದೆ. ಸರ್ವೋತ್ತಮ, ಸರ್ವಶಕ್ತ, ಸರ್ವ ಪ್ರೇರಕ, ಅವನಲ್ಲಿ ವಿಶ್ವಾಸ ಇಡೋಣ. ಅವನಲ್ಲಿ ವಿಶ್ವಾಸ ಇಟ್ಟು ಅವನು ಮಾಡಿ ತೋರಿದ ಮಾರ್ಗದಲ್ಲಿ ನಾವು ಈ ದುಷ್ಟರನ್ನು ಸದೆಬಿಡೆದು ರಾಜಸೂಯವನ್ನು ಮಾಡೋಣ, ಯಾಕೆ ಆಗೋದಿಲ್ಲ ಅಂತಂತೀಯ ಅಂತ ಹೇಳಿ ಆ ಕಾಲಕ್ಕೆ ಅವನು ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಸ್ವಲ್ಪ ಕಷ್ಟ ಇದೆ ಅಂಥೇಳಿ ಪ್ರಯತ್ನ ಬಿಟ್ಟು ಕೂತ್ಕೊಳ್ಳುವುದು ಇದು ಸಾಧಕನ ಲಕ್ಷಣ ಅಲ್ಲ. ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟು ಮಹಾಪ್ರಯತ್ನವನ್ನು ಮಾಡಬೇಕಾಗ್ತದೆ ಅಂಥೇಳಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾ ಭೀಮಸೇನ ಮಾತನಾಡ್ತಾನೆ, ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹವರೇ, ಪ್ರಯತ್ನಮೇಕಮಗ್ರತು ನಿಧಾಯ ಭೂತಿಮಾಪ್ನುಮ. ನನ್ನ ಸಂಪೂರ್ಣವಾದ ಸ್ಥಿರವಾದ ವಿಶ್ವಾಸ ಇದೆ, ತನ್ನನ್ನು ನಂಬಿದ ಭಕ್ತರ ಮೇಲೆ ಪರಮಾತ್ಮ ಪೂರ್ಣ ಅನುಗ್ರಹವನ್ನು ಮಾಡ್ತಾ, ಭಗವಂತನ ಅನುಗ್ರಹದ ವಿಷಯದಲ್ಲಿ ಸಂಶಯ ಪಡುವುದು ಬೇಡ ಅಂತ ತಿಳಿಸ್ತಾ, ಅಣ್ಣ ಪರಮಾತ್ಮಲ್ಲಿ ವಿಶ್ವಾಸ ಇಡೋಣ, ಅವನಿಂದ ಶಕ್ತಿಯನ್ನು ಪಡೆದು ಅವನಿಂದ ಪ್ರೇರಿತರಾಗಿ ಮಹಾಪ್ರಯತ್ನವನ್ನು ಮಾಡಿ ರಾಜಸೂಯಾಗವನ್ನು ಪೂರೈಸೋಣ ಅಂತ ಹೇಳಿದಾಗ, ಆಗ ಇಲ್ಲಿ ಬಂದ ವೇದವ್ಯಾಸ ದೇವರು ಅವನ ಬೆನ್ನನ್ನು ಚಪ್ಪರಿಸಿ, ಭೀಮ ನೀ ಏನು ಧೈರ್ಯ ತೋರಿಸಿದ್ದಿ, ಇದರ ಸಾವಿರ ಪಟ್ಟು ಧೈರ್ಯ, ಸಾವಿರ ಪಟ್ಟು ನಿನ್ನ ಪ್ರಾಣಶಕ್ತಿ ಇದೆ, ಸಹಸ್ರ ಗುಣಮತ್ಪ್ರೇತು ಸಹಸ್ರ ರೀತಿಯಿಂದ ನಿನ್ನಲ್ಲಿ ಇದೆ ಅಂತ ಹೇಳ್ಕೊಂಡು ನನಗೆ ಗೊತ್ತಿದೆ, ಮುಂದುವರೆ ಅಂತ ಹೇಳ್ಕೊಂಡು ಅಂತ ಹೇಳಿದ್ದ. ಪರಮಾತ್ಮನ ಪಡೆಯುವುದರಲ್ಲಿ ಸ್ಥಿರತೆಯನ್ನು ಈ ರೀತಿಯಾಗ ಪ್ರಾಣಶಕ್ತಿಯನ್ನು ವ್ಯಕ್ತಪಡಿಸಿದಾಗ ಪರಮಾತ್ಮ ಆ ಕಾಲದಲ್ಲಿ ಅನುಗ್ರಹ ಮಾಡ್ತಾನೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಂದರ್ಭ ಬಂದಾಗ ಅರ್ಜುನ ಧರ್ಮ ನಕುಲ ಸಹದೇವರಿಗೂ ಕೂಡ ಪ್ರೇರಣೆಯನ್ನು ಮಾಡಿ ಅವರು ಧರ್ಮದಲ್ಲಿರುವಂತೆ ಮಾಡಿದ್ದಾನೆ. ದ್ರೌಪದಿಯ
ಸ್ವಯಂವರದ ಸಂದರ್ಭದಲ್ಲಿ ಎಲ್ಲ ರಾಜರು ನಿರಾಶರಾದಾಗ ಭೀಮಸೇನ ತಾನು ಸಮರ್ಥನಾದರೂ ತನ್ನ ತಮ್ಮನಿಗೆ ಕೀರ್ತಿಯನ್ನು ಕೊಡುವುದಕ್ಕೋಸ್ಕರ ಹೇಳ್ತಾನೆ, ಅರ್ಜುನ ಮುಂದುವರೆ, ಹೋಗಿ ಮತ್ಸ್ಯಂತ್ರವನ್ನು ಭೇದಿಸು ಅಂತ ಹೇಳ್ತಾರೆ. ಆಚಾರ್ಯರು ಈ ಮಾತನ್ನು ಹೇಳ್ತಾರೆ, ಭೀಮಸೇನನಿಗೆ ಅರ್ಜುನನ ಮೇಲೆ ಬಹಳ ಪ್ರೀತಿ ಇತ್ತು ಅಂತೇಳಿ. ತತ್ರ ಅರ್ಜುನ ಪವನಜಾತ್ ಪ್ರಿಯತಃ ಅಪ್ಯನುಜ್ಞಾಂ ಆದಾಯ, ಅತ್ಯಂತ ಪ್ರಿಯನಾದಂಥ ಆದರಣೀಯನಾದ ಭೀಮಸೇನನಿಂದ ಅನುಜ್ಞೆಯನ್ನು ತೆಗೆದುಕೊಂಡು ಅವನ ಪ್ರೇರಣೆಯಿಂದ ಅರ್ಜುನ ಮುಂದುವರಿಯುತ್ತಾನೆ. ಸಕಲ ಪ್ರಾಣಿಗಳಲ್ಲಿದ್ದು ಅವರ ಪ್ರಾಣಧಾರಣ ಮಾಡಿ ಅವರಿಗೆ ಪ್ರೇರಿಸತಕ್ಕಂತಹ ಈ ಪ್ರಾಣಶಕ್ತಿ ಕೇವಲ ಭೀಮಸೇನಲ್ಲಿ ಅಂದರೆ ಹನುಮ ಭೀಮ ಮಧ್ವರಲ್ಲಿ ಮಾತ್ರ ನಾವು ಕಾಣ್ತೇವೆ. ಇನ್ನು 10 ಗುಣಗಳಲ್ಲಿರ್ತಕ್ಕಂಥ ಕೊನೆಯ ಗುಣ ಬಲ. ಭೀಮಸೇನಲ್ಲಿದ್ದ ಬಲ ಇದು ಸ್ವಾಭಾವಿಕ. ರಸಾಯನಾದಿಗಳನ್ನು ಕುಡಿದು ವ್ಯಾಯಾಮ ಮಾಡಿ ಕೃತ್ರಿಮವಾಗಿ ಬಂದಿರತಕ್ಕಂಥ ಬಲ ಅಲ್ಲ, ಅಥವಾ ಬೇರೆ ದೇವತೆಗಳಿಂದ ಸಹಾಯ ತೆಗೆದುಕೊಂಡು ಬಂದ ಬಲ ಅಲ್ಲ. ಬಳಿತ್ಥ ತದ್ವಪೂಷೇ ದಾಯದರ್ಶಿತಂ ಅಂತ ಹೇಳತಕ್ಕಂಥ ಸ್ವಾಭಾವಿಕ ಬಲ ಭೀಮಸೇನಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿದೆ. ಸಿಂಹದ ಧ್ವನಿಯನ್ನು ಕೇಳಿ ತೊಡೆಯ ಮೇಲಿನ ಮಗನನ್ನು ಮರೆತು ಕುಂತಿ ಎದ್ದು ನಿಂತಾಗ ಆ ಹಾಲು ಕುಡಿಯುವ ಶಿಶುರೂಪದಲ್ಲಿದ್ದ ಭೀಮ ಬಿದ್ದದ್ದು ಶತಶೃಂಗ ಪರ್ವತದ ಶಿಖರದ ಮೇಲೆ. ಆ ಶತಶೃಂಗ ಪರ್ವತ ಪುಡಿ ಪುಡಿಯಾಯಿತು. ಅದೆಂಥ ಬಲ! ಅದೇ ರೀತಿಯಾಗಿ ಮುಂದೆ ತಾನು ಆಗಲೇ ಹೇಳಿದಂತೆ ಹಿಡಿಂಬ, ಬಕಾಸುರ, ಕಿರ್ಮೀರ, ಕೀಚಕ ಇವರನ್ನು ಕೊಲ್ಲುವ ಸಂದರ್ಭದಲ್ಲಿ ಅದನ್ನು ಆಗಲೇ ಕೇಳಿದ್ದೀರಿ. ದುಶ್ಯಾಸನನ್ನು ಸಂಹರಿಸುವ ಯುದ್ಧದಲ್ಲಿ ಅಲಾಯುಧ ದುಶ್ಯಾಸನಾದಗಳನ್ನು ಸಂಹರಿಸುವಾಗ ಅವನ ಬಲದ ವರ್ಣನೆ ಕೇಳಿದರೆ ಮೈ ರೋಮಾಂಚಿತವಾಗ್ತದೆ. ಅಂತಹ ಸ್ವಾಭಾವಿಕ ಬಲ ದುಶ್ಯಾಸನ ಕೈಗೆ ಸಿಕ್ಕಾಗ ದುಶ್ಯಾಸನನನ್ನು ಕೆಳಗೆ ಹಾಕಿ ಅವನ ಎದೆಯ ಮೇಲೆ ಕಾಲನ್ನಿಟ್ಟು ಆ ಕಾಲದಲ್ಲಿ ಆಗ ಚಾಲೆಂಜ್ ಕೊಡ್ತಾನೆ ಕೌರವರಿಗೆ, ನಿಮ್ಮಲ್ಲಿ ಯಾರಾದರೂ ಇದ್ದರೆ ಬಂದು ಬಿಡಿಸಿಕೊಂಡು ಹೋಗಿ ಅಂತ ಹೇಳ್ಕೊಂಡು ಅವನ ಆ ಭೀಕರ ರೂಪವನ್ನು ಕಂಡು ಕರ್ಣಾದಿಗಳು ಕೂಡ ಅಂಜೋಡಿ ಹೋಗ್ತಾರೆ. ನನ್ನ ಮೇಲೆ ಭರವಸೆ ಇಡುವಂತ ದುರ್ಯೋಧನಿಗೆ ಮಾತು ಕೊಟ್ಟ ಕರ್ಣನು ಓಡಿ ಹೋಗ್ತಾನೆ. ಎಲ್ಲರೂ ಅನೇಕ ಫರ್ಲಾಂಗದವರಿಗೆ ದೂರ ಹೋಗಿ ನೋಡ್ತಾ ನಿಂತ್ಕೊಂಡಿದ್ದಾರೆ. ಆಗ ಭೂಭಾರೋಹಣಕ್ಕೆ ವಿಪರೀತ ಜ್ಞಾನದ ಪ್ರತಿನಿಧಿಯಾಗಿರ್ತಕ್ಕಂಥ ಆ ದುಶ್ಯಾಸನನ ಎದೆಯನ್ನು ಸೀಳಿ ಕೈಕಾಲುಗಳನ್ನು ಕಿತ್ತಿ ಅವನ ರಕ್ತಪಾನವನ್ನು ಮಾಡಿದಂತೆ ನಾಟಕವನ್ನು ಮಾಡಿ ಆ ಕಾಲದಲ್ಲಿ ದುಷ್ಟರನ್ನು ಸಂಹರಿಸುವಾಗ ಕ್ರೂರ ಉಗ್ರ ರೂಪವನ್ನು ತೆಗೆದುಕೊಳ್ಳುವ ಆ ನೃಸಿಂಹದೇವರ ಸ್ತುತಿ ರೂಪವಾಗಿರ್ತಕ್ಕಂಥ ಮನ್ಯು ಸೂಕ್ತವನ್ನು ಕಂಡಿರತಕ್ಕಂಥವರು ಈ ಭೀಮಸೇನ ದೇವರು. ಎಸ್ತೇ ಮನ್ಯು ವೀರಧ್ವಜ್ರತಾಯಕ ಸಹೋಜ ಪುಷ್ಯತಿ ಮಾನುಷ್ಟ. ಇದೇ ರೀತಿ ದುರ್ಯೋಧನನ್ನು ಸಂಹರಿಸುವಾಗ ಅವನ ತೊಡೆಯನ್ನು ಸೀಳ್ತೇನೆ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದ. ತೊಡೆಯ ಮೇಲೆ ಹೊಡೆಯುವುದು ಗದಾಯುದ್ಧದ ಅಂದರೆ ನಾಭೆಯ ಕೆಳಗೆ ಹೊಡೆಯುವುದು ಗದಾಯುದ್ಧದ ವಿರುದ್ಧ. ಈ ಕಡೆಗೆ ಧರ್ಮವನ್ನು ಬಿಡುವಂತಿಲ್ಲ, ಪ್ರತಿಜ್ಞೆಯನ್ನು ಬಿಡುವಂತಿಲ್ಲ, ಸಮಯಕ್ಕೋಸ್ಕರ ಯುದ್ಧ ಮಾಡದಂತೆ ಮಾಡಿ ಆ ಧರ್ಮರಾಜ ತನ್ನನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಭೀಮನಿಗೆ ಮೋಸ ಮಾಡುವುದಕ್ಕೋಸ್ಕರ
ತಾನು ಪಲ್ಟಿ ಹೊಡೆದು ತಲೆ ಕೆಳಗೆ ಕಾಲ್ಮೇಲೆ ಮಾಡಿದಾಗ ಆ ಸೂಕ್ಷ್ಮ ಸಂದರ್ಭದಲ್ಲಿ ಅವನ ಅದು ಹೇಗೋ ನಾಭಿಯ ಮೇಲೆ ಆಯಿತು ತೊಡೆ ಅಂತೇಳ್ಕೊಂಡು ಅಂತೇಳಿ ಆಗ ಆ ತೊಡೆಯನ್ನು ಒಡೆದು ಧರ್ಮವನ್ನು ರಕ್ಷಿಸುತ್ತಾ ಪ್ರತಿಜ್ಞೆಯನ್ನು ಪರಿಪಾಲನೆ ಮಾಡ್ತಾ ವೃಷಭಮ್ಮ ಸಮಾನಾನಾಮ ಅಂತೇಳ್ಕೊಂಡು ಅಂತೇಳಿ ವೃಷಭ ಸೂಕ್ತವನ್ನು ಕಂಡಿರ್ತಕ್ಕಂತಹ ವೃಷಭ ಸೂಕ್ತವನ್ನು ಕಂಡಿರ್ತಕ್ಕಂತಹ ಅದ್ಭುತ ಬಲ ಭೀಮಸೇನನದು. ಇಂಥ ಭೀಮಸೇನ ಸ್ವಾಭಾವಿಕ ಬಲದಿಂದ ಆರು ಅಕ್ಷೋಹಿಣಿ ಸೈನ್ಯವನ್ನು ನಾಶಪಡಿಸಿದ. ಹೀಗೆ ಭೀಮಸೇನನ ಚರಿತ್ರೆಯಲ್ಲಿ ಅನೇಕ ಆಯಾಮಗಳನ್ನು ನಾವು ನೋಡ್ತಾ ಹೋದರೆ ವರ್ಷಾನುಗಟ್ಟಲೆ ಕೂಡ ಅದರ ಚಿಂತನೆ ಮಾಡುವಷ್ಟು ಸಾಹಿತ್ಯ ಮಹಾಭಾರತದಲ್ಲಿ ಇದೆ. ಇಂತಹ ಆಚಾರ್ಯರು ತೋರಿಸಿದ ಮಾರ್ಗದಲ್ಲಿ ಧರ್ಮವು ಭಕ್ತಾದಿ ದಶಕ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣಂ ಬಲಂಚೈವ ವೃಕೋದರ ಇತಿ ಸ್ಮೃತ ಅಂತನ್ನು ಆಚಾರ್ಯರ ಆ ಮಾರ್ಗದರ್ಶನದಲ್ಲಿ ಭೀಮಸೇನ ದೇವರ ಅನೇಕ ಸಂದರ್ಭಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಪರಮಾತ್ಮ ಈ ಸೇವೆಯಿಂದ ಭಾರತೀಯರು ಮುಖ್ಯಪ್ರಾಣ ರೂಪರಾದ ಭೀಮಸೇನ ಅಂತರ್ಗತನಾಗಿದ್ದ ಇದ್ದು ಶ್ರೀಕೃಷ್ಣ ರಾಮಕೃಷ್ಣಾದಿ ರೂಪಗಳಿಂದ ವೆಂಕಟೇಶ ರೂಪದಿಂದ ಈ ಸೇವೆಯನ್ನು ಸ್ವೀಕರಿಸಲಿ ಅಂತೇಳಿ ಹೇಳ್ತಾ ಈ ವಾಂಗ್ಮಯ ಸೇವೆಯನ್ನು ಆ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಕಂ ಯಶ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ ಶ್ರೀಕೃಷ್ಣಾರ್ಪಣಮಸ್ತು.